ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂತಹ ಐಪಿಎಲ್ ಸೀಸನ್ 13 ರ ಆರಂಭಿಕ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ವಿಜಯವನ್ನು ಸಾಧಿಸಿದೆ. ಅಬುಧಾಬಿಯಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂತಹ ಐಪಿಎಲ್ ಸೀಸನ್ 13 ರ ಆರಂಭಿಕ ಪಂದ್ಯ ಹೇಗಿತ್ತು, ಈ ಪಂದ್ಯದ ಪ್ರಮುಖ ಹೈಲೈಟ್ಸ್ಗಳೇನು ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ RCB ಐಪಿಎಲ್ ಸೀಸನ್ 13 ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಐಪಿಎಲ್ ಸೀಸನ್ 13 ರಲ್ಲಿ RCB ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕೆಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಐಪಿಎಲ್ ಸೀಸನ್ 13 ರ ಆರಂಭಿಕ ಪಂದ್ಯ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಅಬುಧಾಬಿಯಲ್ಲಿ ನಡೆಯಿತು. ಅಬುಧಾಬಿಯಲ್ಲಿ ನಡೆದಂತಹ ಆರಂಭಿಕ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ಟಾಸ್ ಅನ್ನು ಗೆದ್ದು ಮೊದಲು ಫೀಲ್ಡಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡರು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ರೋಹಿತ್ ಶರ್ಮಾ ಮತ್ತು ಕ್ವಿಂಟನ್ ಡಿಕಾಕ್ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದರು. ಇನ್ನು ರೋಹಿತ್ ಶರ್ಮಾ ಮತ್ತು ಕ್ವಿಂಟನ್ ಡಿಕಾಕ್ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಉತ್ತಮ ಆರಂಭವನ್ನು ನೀಡಿದರು. ಕ್ವಿಂಟನ್ ಡಿಕಾಕ್ ಕೇವಲ 20 ಎಸೆತದಲ್ಲಿ 33 ರನ್ನನ್ನು ಗಳಿಸಿದರೆ ರೋಹಿತ್ ಶರ್ಮಾ ಕೇವಲ 10 ಎಸೆತದಲ್ಲಿ 12 ರನ್ನನ್ನು ಗಳಿಸಿದರು. ಇವರಿಬ್ಬರು ಜೊತೆಯಾಗಿ ಆಡುತ್ತಿದ್ದಾಗ ಮುಂಬೈ ಇಂಡಿಯನ್ಸ್ ತಂಡ ಏನಿಲ್ಲವೆಂದರೂ ಕನಿಷ್ಠ ಪಕ್ಷ 180 ರಿಂದ 200 ರನ್ಗಳನ್ನಾದರೂ ಮೊದಲ ಪಂದ್ಯದಲ್ಲಿ ಗಳಿಸಬಹುದೆಂಬ ಲೆಕ್ಕಾಚಾರವನ್ನು ಕ್ರಿಕೆಟ್ ಪಂಡಿತರು ಹಾಕಿದ್ದರು. ಆದರೆ ರೋಹಿತ್ ಶರ್ಮಾ 12 ರನ್ಗೆ ಪಿಯೂಷ್ ಚಾವ್ಲಾಗೆ ತಮ್ಮ ವಿಕೆಟ್ ಅನ್ನು ನೀಡಿದರು. ಇನ್ನು ರೋಹಿತ್ ಶರ್ಮಾ ಔಟ್ ಆಗುತ್ತಿದ್ದ ಹಾಗೆಯೇ ಕ್ವಿಂಟನ್ ಡಿಕಾಕ್ ಕೂಡ ಸ್ಯಾಮ್ ಕರನ್ಗೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿಬಿಟ್ಟರು. ಹೀಗೆ ಸತತವಾಗಿ 2 ವಿಕೆಟ್ಗಳನ್ನು ಕಳೆದುಕೊಂಡ ನಂತರ ಮುಂಬೈ ಇಂಡಿಯನ್ಸ್ ತಂಡ ಸ್ವಲ್ಪ ಮಟ್ಟಿಗೆ ಆತಂಕಕ್ಕೆ ಒಳಗಾಗಿತ್ತು. ಆದರೆ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದಂತಹ ಸೂರ್ಯಕುಮಾರ್ ಯಾದವ್ ಮತ್ತು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದಂತಹ ಸೌರಭ್ ತಿವಾರಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಸರೆಯಾದರು. ಸೂರ್ಯಕುಮಾರ್ ಯಾದವ್ 16 ಎಸೆತದಲ್ಲಿ 17 ರನ್ನನ್ನು ಗಳಿಸಿದರೆ ಸೌರಭ್ ತಿವಾರಿ 31 ಎಸೆತದಲ್ಲಿ 42 ರನ್ನನ್ನು ಗಳಿಸಿದರು. ಇನ್ನು 5ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಹಾರ್ದಿಕ್ ಪಾಂಡ್ಯ 10 ಎಸೆತದಲ್ಲಿ 14 ರನ್ನನ್ನು ಗಳಿಸಿದರು. ಇನ್ನು 6ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಕರೆನ್ ಪೊಲ್ಲಾರ್ಡ್ 14 ಎಸೆತದಲ್ಲಿ 18 ರನ್ನನ್ನು ಗಳಿಸಿದರು. ಒಂದು ಹಂತದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಉತ್ತಮವಾಗಿ ಬ್ಯಾಟಿಂಗ್ ಮಾಡುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಕನಿಷ್ಠ ಪಕ್ಷ ಮೊದಲ ಪಂದ್ಯದಲ್ಲಿ 180 ರಿಂದ 200 ರನ್ನಾದರೂ ಮುಂಬೈ ಇಂಡಿಯನ್ಸ್ ತಂಡ ಗಳಿಸಬಹುದೆಂಬ ಲೆಕ್ಕಾಚಾರವನ್ನು ಕ್ರಿಕೆಟ್ ಅಭಿಮಾನಿಗಳು ಹಾಕಿದ್ದರು. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕನಾಗಿರುವಂತಹ ಮಹೇಂದ್ರ ಸಿಂಗ್ ಧೋನಿಯ ಕೆಲವೊಂದು ಚಾಣಾಕ್ಷ ಮುಂಬೈ ಇಂಡಿಯನ್ಸ್ ತಂಡ 20 ಓವರ್ಗಳಲ್ಲಿ ಕೇವಲ 162 ರನ್ಗಳನ್ನು ಗಳಿಸಲಷ್ಟೇ ಸಾಧ್ಯವಾಯಿತು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರವಾಗಿ ಉತ್ತಮವಾಗಿ ಬೌಲಿಂಗ್ ಮಾಡಿದಂತಹ ದೀಪಕ್ ಚಹರ್ 32 ರನ್ಗಳಿಗೆ 2 ವಿಕೆಟ್ಗಳನ್ನು ಗಳಿಸಿದರು. ಇನ್ನು ಲುಂಗಿ ಅಂಗಡಿ 38 ರನ್ಗಳಿಗೆ 3 ವಿಕೆಟ್ಗಳನ್ನು ಗಳಿಸಿದರು. ಇನ್ನು ರವೀಂದ್ರ ಜಡೇಜಾ 42 ರನ್ಗಳಿಗೆ 2 ವಿಕೆಟ್ಗಳನ್ನು ಗಳಿಸಿದರು. ಇನ್ನು 163 ರನ್ಗಳ ಸವಾಲನ್ನು ಬೆನ್ನತ್ತಿದ್ದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆರಂಭ ಅಷ್ಟನ್ನು ಉತ್ತಮವಾಗಿರಲಿಲ್ಲ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದಂತಹ ಮುರಳಿ ವಿಜಯ್ ಮತ್ತು ಶೇನ್ ವ್ಯಾಟ್ಸನ್ ಬಹುಬೇಗನೆ ಔಟ್ ಆದರು. ಮುರಳಿ ವಿಜಯ್ ಕೇವಲ 1 ರನ್ನನ್ನು ಗಳಿಸಿ ಔಟ್ ಆದರೆ ಶೇನ್ ವ್ಯಾಟ್ಸನ್ ಕೇವಲ 4 ರನ್ನನ್ನು ಗಳಿಸಿ ಔಟ್ ಆದರು. ಹೀಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆರಂಭಿಕ ಆಟಗಾರರು ಬಹುಬೇಗನೆ ತಮ್ಮ ವಿಕೆಟ್ ಅನ್ನು ಕಳೆದುಕೊಂಡಾಗ CSK ತಂಡದಲ್ಲಿ ಆತಂಕದ ಕಾರ್ಮೋಡ ಕವಿದಿತ್ತು. ಆದರೆ 3ನೇ ವಿಕೆಟ್ಗೆ ಜೊತೆಯಾದಂತಹ ಫಾಫ್ ಡುಪ್ಲೆಸಿ ಮತ್ತು ರಾಯ್ಡು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ದೊಡ್ಡ ಮಟ್ಟದಲ್ಲಿ ಆಸರೆಯಾದರು. ಫಾಫ್ ಡುಪ್ಲೆಸಿ 44 ಎಸೆತದಲ್ಲಿ 58 ರನ್ನನ್ನು ಗಳಿಸಿದರೆ ರಾಯ್ಡು 48 ಎಸೆತದಲ್ಲಿ 71 ರನ್ನನ್ನು ಗಳಿಸಿದರು. ಇವರಿಬ್ಬರ ಅದ್ಭುತ ಜೊತೆಯಾಟದಿಂದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ವಿಜಯವನ್ನು ಸಾಧಿಸಲು ಸಹಾಯವಾಯಿತು. ಇನ್ನು CSK ತಂಡದ ಪರವಾಗಿ 5ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ರವೀಂದ್ರ ಜಡೇಜಾ 10 ರನ್ನನ್ನು ಗಳಿಸಿದರೆ ಇನ್ನು CSK ತಂಡದ ಪರವಾಗಿ 6ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಸ್ಯಾಮ್ ಕರನ್ ಕೇವಲ 6 ಎಸೆತದಲ್ಲಿ ಭರ್ಜರಿ 18 ರನ್ನನ್ನು ಗಳಿಸಿದರು. CSK ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ 7ನೇ ಕ್ರಮಾಂಕದಲ್ಲಿ ಮೊದಲ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಲು ಬಂದರು. ಆದರೆ ಮಹೇಂದ್ರ ಸಿಂಗ್ ಧೋನಿಯ ಬ್ಯಾಟಿಂದ ಯಾವುದೇ ರನ್ಗಳು ಕೂಡ ಬರಲಿಲ್ಲ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಟ್ರೆಂಟ್ ಬೋಲ್ಟ್, ಜೇಮ್ಸ್ ಪ್ಯಾಟಿಸ್